ತಾಲೂಕಿನ ಯರ್ನಾಳ್ ಮತ್ತು ಹುಕ್ಕೇರಿ ನಗರಗಳಲ್ಲಿ ವಿವಿಧ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಕತ್ತಿ ಚಾಲನೆ ನೀಡಿದರು. ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಹುಕ್ಕೇರಿ ವತಿಯಿಂದ ಬಡಕುಂದ್ರಿ ಚಿಕ್ಕಾಲ್ಗೂಡ್ ರಾಜ್ಯ ಹೆದ್ದಾರಿ ಹಾಗೂ ಶೆಟ್ಟಿಹಳ್ಳಿ ಇಂಚಲ್ಕರಂಜಿ ಅಂತಾರಾಜ್ಯ ಕೂಡು ರಸ್ತೆಗಳ ಸುಧಾರಣೆಗೆ ಸುಮಾರು 4,60,00,000 ರೂಪಾಯಿಗಳ ಕಾಮಗಾರಿಗಳನ್ನು ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಪೂಜೆ ಸಲ್ಲಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಯರ್ನಾಳ್ ಗ್ರಾಮದಿಂದ ಬಡಕುಂದ್ರಿ ವೃತ್ತದಿಂದ ಚಿಕ್ಕಾಲ್ಗುಡ್ ಮಾರ್ಗದಿಂದ ರಾಷ್ಟ್ರೀಯ ಹೆದ್ದಾರಿ ಕೂಡುವ ರಸ್ತೆ ಸುಧಾರಣೆ ಮತ್ತು ಜಿನರಾಳ್ ಕ್ರಾಸ್ದಿಂದ ಇಂಚಲ್ಕರಂಜಿ ಅಂತಾರಾಜ ಕೂಡು ರಸ್ತೆ ಸುಧಾರಣೆಗೆ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ. ಅಲ್ಲದೆ ಬೆಳಗಾವಿಯಿಂದ ಮಹಾರಾಷ್ಟ್ರದ ಸಾಂಗ್ಲಿ ಮಿರಸ್ ಕಡೆ ಹೋಗುವ ವಾಹನಗಳಿಗೆ ಒಳ್ಳೆಯ ರಸ್ತೆ ಒದಗಿಸಲಾಗುತ್ತಿದೆ ಹಾಗೂ ಈ ಭಾಗದ ರೈತರಿಗೆ ಕಬ್ಬು ಸಾಗಿಸಲು ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಅಭಿಯಂತರ ವಿಎನ್ ಪಾಟೀಲ್, ಸಹಾಯಕ ಕಾರ್ಯಕಾರಿ ಅಭಿಯಂತರ ಎಸ್ಕೆ ಹುಕ್ಕೇರಿ, ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಪರಗೌಡ ಪಾಟೀಲ್, ಗುತ್ತಿಗೆದಾರರಾದ ಬಸವರಾಜ್ ಮಟಗಾರ್, ಕೆಎಂ ಬಡಾಳೆ, ಜಿಲ್ಲಾ ಪಂಚಾಯತ್ ಸದಸ್ಯ ಅನಸೂಯ ಪಾಟೀಲ್, ಗುರುರಾಜ್ ಕುಲಕರ್ಣಿ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಜಯಾ ಗುಂಜರ್ಕರ್ ಪಾಟೀಲ್, ಸಂದೀಪ್ ಬಿಆರ್, ಎಆರ್ ಕಾಮತ್ ಮತ್ತು ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ನಂತರ ನಡೆದ ಸಮಾರಂಭದಲ್ಲಿ ಗುತ್ತಿಗೆದಾರರಾದ ಬಸವರಾಜ್ ಮಟಗಾರ್, ಕೆಎಂ ಬಡಾಳೆ, ಶಿವಕುಮಾರ್ ಮಟಗಾರ್ ಗಣ್ಯರನ್ನು ಸತ್ಕರಿಸಿ ಅಭಿನಂದಿಸಿದರು. ಸರ್, 32 ಕೋಟಿ ರೂಪಾಯಿ ಈ ರೀತಿ 40-45 ಕೋಟಿ ರೂಪಾಯಿ ಪೂಜೆ ನಿರ್ವಹಿಸ್ತೀವಿ. ಅದಾದ್ಮೇಲೆ ಒಂದು ವಾರಕ್ಕೆ ಸರ್ 37 ಕೋಟಿ ರೂಪಾಯಿ ಕೆಲಸ. ಈ ಎರಡು ರಾಜ್ಯಗಳ ಗಡಿ ರಸ್ತೆ ಸರ್, 32 ಕೋಟಿ ರೂಪಾಯಿ ಯೋಜನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದು ಬರುವ 6 ತಿಂಗಳಲ್ಲಿ ರಸ್ತೆಯಾಗಿ, ಪೂರ್ವಪ್ರಮಾಣ ರಸ್ತೆಯಾಗಿ, ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡುತ್ತದೆ. ಈಗಾಗಲೇ ಇದಕ್ಕೆ 32 ಕೋಟಿ ರೂಪಾಯಿ 15 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ವಿ. ಈ 6 ದಿನದಲ್ಲಿ ಕೆಲಸವನ್ನು ಮುಗಿಸಿ ಒಳ್ಳೆಯ ಸುಸಜ್ಜಿತವಾದ ನಮ್ಮ ಹುಕ್ಕೇರಿ ತಾಲೂಕಿನ ಬಾರ್ಡರ್ವರೆಗೆ, ಅಂದರೆ ಚಿಕ್ಕೋಡಿ ಬಾರ್ಡರ್ಗೆ ನಮ್ಮ ರಸ್ತೆಯನ್ನು ಕೊಡಿಸ್ತೀವಿ. ರಾಜ್ಯ ಹೆದ್ದಾರಿಯಾಗಿ ಪರಿವರ್ತನೆ ಆಗ್ತದೆ.